ಆತ್ಮೀಯ ವೀಕ್ಷಕ ಸಹೋದರಿ ಬಂಧುಗಳಿಗೆ ನಮಸ್ಕಾರ. ನಾನು ಪೆರ್ಮುದೆ ಮೋಹನ್ ಕುಮಾರ್, ವೃತ್ತಿಯಲ್ಲಿ ಚಿತ್ರಕಲಾ ಅಧ್ಯಾಪಕನಾಗಿ ಈಗ ವಯೋನಿವೃತ್ತಿಯನ್ನು ಪಡೆದು ಚಿತ್ರಕಲೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ. ನಮ್ಮ ಭಾಷೆಯಲ್ಲಿ ಹೇಳುವುದಿದ್ರೆ ಚಿತ್ರಕಲೆಯು ಒಂದು ವಿಶ್ವದ ಭಾಷೆ. ಈ ಚಿತ್ರಕಲೆ ಎಂಬುದು ನಮ್ಮ ಮನಸ್ಸನ್ನು ಎಚ್ಚರಿಸುವಂತಿರಬೇಕು, ಕೇಳಿಸುವಂತಿರಬೇಕು, ಹಾಗೆ ನಮ್ಮ ಭಾವನೆಗಳಿಗೆ ಸ್ಪಂದನೆಯನ್ನು ಕೊಡುವಂತೆ ಇರಬೇಕು. ಆತ್ಮೀಯರೇ, ನಾನು ಒಂದು ಸಣ್ಣ ಪುಟ್ಟ ಗ್ರಾಮದಲ್ಲಿ ಬೆಳೆದು ಬಂದವ, ಪ್ರಕೃತಿಯ ಮಡಿಲಲ್ಲಿ ಬೆಳೆದವ. ಪ್ರಕೃತಿ ಅಂದರೆ ನನಗೆ ತುಂಬಾ ಇಷ್ಟವಾದ ಒಂದು ಮಾಧ್ಯಮ. ನನ್ನ ಚಿತ್ರಗಳಲ್ಲಿ ಮುಖ್ಯವಾಗಿ ಜಲವರ್ಣ, ಆ ಜಲವರ್ಣದಲ್ಲಿ ನಾನು ಆರಿಸಿಕೊಂಡದ್ದು ಪ್ರಕೃತಿಯ ಚಿತ್ರವನ್ನು. ಅದರಲ್ಲಿಯೂ ಮುಖ್ಯವಾಗಿ ಕಲ್ಲು ಬಂಡೆಗಳಿರ್ಬೋದು, ಪ್ರಕೃತಿಯ ಸುಂದರ ದೃಶ್ಯಗಳಿರ್ಬೋದು, ಆಮೇಲೆ ಸಮುದ್ರದ ತೀರದಲ್ಲಿ ಬರುವಂತಹ ಈ ದೋಣಿಗಳು ಇರ್ಬೋದು, ಬಿಸ್ತರೆ ಇರ್ಬೋದು, ಈ ರೀತಿಯ ಚಿತ್ರಗಳು, ನನ್ನ ಹೆಚ್ಚಿನ ಚಿತ್ರಗಳು ಈ ರೀತಿಯಲ್ಲಿ ಇರ್ತವೆ. ಒಂದು ಕಲೆಗೆ ಬೆಲೆ ಬರಬೇಕಿದ್ರೆ ಅದು ಯಾವಾಗಲೂ ಸ್ಥಿರವಾಗಿ ಇರಲಿಕ್ಕೆ ಕೂಡುದು, ಅದು ಚರವಾಗಿರಬೇಕು. ಅಂದ್ರೆ ಅದು ನಿಂತ ನೀರಾಗದೆ ಹರಿತಾ ಇರುವ ಒಂದು ಸಾಗರದಾಗಿ ಇರಬೇಕು ಎಂಬುದಾಗಿ ನನ್ನ ಒಂದು ಅನಿಸಿಕೆ. ಅಂದ್ರೆ ಚಿತ್ರಕಲೆಯಲ್ಲಿ ಬೇಕಾದಷ್ಟು ಕಲೀಲಿಕ್ಕೆ ಅವಕಾಶಗಳಿವೆ, ಅದಕ್ಕೆ ಕೊನೆ ಎಂಬುದೇ ಇರುವುದಿಲ್ಲ. ನನ್ನ ಚಿತ್ರಗಳಲ್ಲಿ ಮುಖ್ಯವಾಗಿ ನಾನು ಯಾವುದೇ ಚಿತ್ರವನ್ನ ಒಂದು ಯಥಾರೂಪದಲ್ಲಿ ಮಾಡಿದ್ದು ಇಲ್ಲ. ಅಂದ್ರೆ ಕಲಿಯುವಂತಹ ಸಂದರ್ಭದಲ್ಲಿ ಮಾಡಿದೆ, ಆದರೆ ಈಗ ಅದನ್ನ ಕ್ರಮೇಣ ಬಿಟ್ಟು ನನ್ನದೇ ಆದ ಶೈಲಿಯಲ್ಲಿ ಚಿತ್ರವನ್ನು ಬರೀತಾ ಇದ್ದೇನೆ. ನನ್ನ ಚಿತ್ರ ನೋಡುಗರಿಗೆ ಅದೊಂದು ಬೇರೆ ರೀತಿಯಲ್ಲಿ ಕಂಡರೂ ಕೂಡ ಆ ಚಿತ್ರ ಮಾತನಾಡುವಾಗಿ ಇರಬೇಕು ಎಂಬ ಭಾವನೆ ನಂದು. ಅದು ಮಾತನಾಡ್ತಾ ಇದ್ರೆ ನನಗೆ ಅದು ಒಂದು ರೀತಿಯ ಖುಷಿಯನ್ನು ಕೊಟ್ಟರೆ ನೋಡುವವನಿಗೆ ಅದು ಬೇರೆಯ ರೀತಿಯ ಅನುಭವಗಳನ್ನು, ಖುಷಿಯನ್ನು ಕೊಡಬಹುದು ಎಂಬುದಾಗಿ ನನ್ನ ಅನಿಸಿಕೆ. ಇಷ್ಟೇ ಹೇಳಿ ನನಗೆ ಈ ಒಂದು ಚಿತ್ರಕಲಾ ಪ್ರದರ್ಶನವನ್ನು ಮಾಡಿ ನಿಮ್ಮ ಎದುರಿಗೆ ತೋರ್ಪಡಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ಎಸ್ ಕ್ಯೂ ಆರ್ಟ್ ಗ್ಯಾಲರಿಗೆ ಹಾಗೂ ಆರ್ಟ್ ಕಲಾ ಆರ್ಟ್ ಫೌಂಡೇಶನ್ ಅವರಿಗೆ ಕೂಡ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ನಮಸ್ತೆ. Thank you for watching aroundmangalore.com channel. Do like, share and subscribe the channel. Thank you.